ಹಾಯ್ ಎವರಿ ಒನ್ ಎಲ್ಲ ಪಿ ಯು ಸಿ ಎಕ್ಸಾಮ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಪಿ ಯು ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದು ಮಹತ್ವದ ಬದಲಾವಣೆ ಕೂಡ ತರಬೇಕು ಅಂತ ಚರ್ಚೆ ಆಗ್ತಿದೆ ಅದ್ರ ಬಗ್ಗೆ ಕೂಡ ನೋಟಿಫೈನ ಮಾಡಿದ್ದಾರೆ ಇದನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ನ ಮಾಡಿ ಇಲ್ಲಿ ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ನೋಟಿಫೈನ ಮಾಡಿದ್ದಾರೆ ಅಂದರೆ ನಿಮಗೆ ಪಿ ಯು ಸಿ ಮ್ಯಾಥಮೆಟಿಕ್ಸ್ ನಮ್ಮ ಗಣಿತ ವಿಷಯದಲ್ಲಿ ಲ್ಯಾಬ್ನ ತರಕ್ಕೆ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ನೋಟಿಫೈ ಮಾಡಿದ್ದಾರೆ ಅದರ ಅನ್ವಯ ಈ ವರ್ಷವೇ ತರಬೇಕಿತ್ತು ಅದರಲ್ಲಿ ತಂದಿಲ್ಲ ಇಲ್ಲಿ ಏನು ನಡೀತಾರೆ ಅಂದರೆ ಲ್ಯಾಬ್ ನಿರೀಕ್ಷೆಯಲ್ಲಿ ಪಿ ಯು ಗಣಿತ ಓಕೆ ಎನ್ ಸಿ ಆರ್ ಟಿ ಪ್ರಕಾರ ನಾವು ಪಟ್ಟಿಯನ್ನು ಕೂಡ ಅಂಗ ಅಂಗೀಕರಿಸಿದ್ದೀವಿ ಆದರೂ ಕೂಡ ನಮಗೆ ಲ್ಯಾಬ್ ವ್ಯವಸ್ಥೆ ಇನ್ನೂ ಕೂಡ ಬಂದಿಲ್ಲ ಈ ವರ್ಷವೇ ನಮಗೆ ಲ್ಯಾಬ್ ವ್ಯವಸ್ಥೆ ತರಬೇಕು ಅಂತೇಳಿ ನಿಮ್ಮದು ಪಿ ಯು ಸಿ ಬೋರ್ಡು ಮ್ಯಾಥಮೆಟಿಕ್ಸ್ ಫಾರಮ್ ಬಂದುಬಿಟ್ಟು ಒತ್ತಾಯ ಕೂಡ ಮಾಡ್ತಾ ಇದ್ದಾರಂತೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಅವರು ಬೋರ್ಡ್ ಮೆಂಬರ್ ಅವರು ಮಹಾರಾಷ್ಟ್ರ ಸೇರಿದಂತೆ ಹೊರ ರಾಜ್ಯದಲ್ಲಿ ರಾಜ್ಯದಲ್ಲೂ ಕೂಡ ಗಣಿ ಗಣಿತ ಅಂದರೆ ನಿಮ್ಮದು ಮ್ಯಾಥಮೆಟಿಕ್ಸ್ ಗಣಿತ ವಿಷಯದ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಾಯೋಗಿಕ ಪರೀಕ್ಷೆ ಕೂಡ ತಂದಿರೋದಾರೆ ಅದು ರಾಜ್ಯ ರಾಜ್ಯದಲ್ಲಿ ಕೂಡ ಇನ್ನೂ ಕೂಡ ತಂದಿಲ್ಲ ಆಂತರಿಕ ಅಂಕ ಅಂದರೆ ಇಂಟರ್ನಲ್ ಮಾರ್ಕ್ಸನ್ನು ಕೂಡ ಅಳವಡಿಸಬೇಕು ಅಂತ ಹೇಳಿ ಇಲ್ಲಿ ನೋಡಿಫೈನ ಮಾಡಿದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಭೌತಶಾಸ್ತ್ರ ಮೂವತ್ತು ಇದೆ ಎಪ್ಪತ್ತಕ್ಷರಲ್ಲೂ ಮೂವತ್ತು ಸಿ ಎಮ್ ರಾಜ್ಯದಲ್ಲೂ ಇದೆ ರಸಾಯನಶಾಸ್ತ್ರ ಸಿಎಂ ಇದೆ ಗಣಿತ ಎಂಬತ್ತು ಇಪ್ಪತ್ತಿದೆ ಅಲ್ಲಿ ಸಿ ಬಿ ಇದೆ ಬಟ್ ಇಲ್ಲಿ ಸ್ಟೇಟ್ ಬೋರ್ಡಲ್ಲಿ ನೂರು ಅಂಕ ನೂರು ಅಂಕಗಳಾಗಿರ್ತದೆ ಅದೇ ರೀತಿ ಜೀವಶಾಸ್ತ್ರ ಬಂದ್ಬಿಟ್ಟು ಸೇಮ್ ಎಪ್ಪತ್ತು ಎಪ್ಪತ್ತೊಂಬತ್ತು ಇಪ್ಪತ್ತ್ ಮೂವತ್ತು ಹಿಡಿದು ಇದೆ ಅದೇ ಮಾದರಿ ನಮಗೂ ಕೂಡ ರಾಜ್ಯದಲ್ಲಿ ಕೂಡ ತರಬೇಕು ಅಂತ ಫಾರಮ್ ಹೇಳಿದ್ದಾರೆ ಅದನ್ನು ಈ ವರ್ಷ ಅಳವಡಿಸಬೇಕು ಅಂತ ನೋಡಿ ಫೈನ್ ಮಾಡಿದ್ದಾರೆ ಇದನ್ನು ಜಾರಿಗೆ ತಂದರೆ ಈ ವರ್ಷ ಸಾಧ್ಯತೆ ಕಡಿಮೆ ನೆಕ್ಸ್ಟ್ ಇಯರ್ನ ಜಾರಿಗೆ ತರ್ಬೋದು ಈಗ ಯಾರು ಫಸ್ಟ್ ಪಿ ಸಿ ಇದಾರೆ ಅವರಿಗೆ ದ್ವಿತೀಯ ಪಿ ಸಿ ಬಂದಮೇಲೆ ನಿಮಗೆ ಮ್ಯಾಥಮೆಟಿಕ್ಸ್ ಲ್ಯಾಬ್ ಕೂಡ ಹುಡ್ಕೋಬೋದು ಅಲ್ಲಿ ನಿಮಗೆ ಆಂತರಿಕ ಇಂಟರ್ನಲ್ ಮಾರ್ಕ್ಸನ್ನು ಕೂಡ ಮಾಡ್ಬೋದು ಸೇಮ್ ಏಯ್ಟಿ ಏಯ್ಟಿ ಟ್ವೆಂಟಿ ಅಥವಾ ಸೆವೆಂಟಿ ತರ್ಟಿ ಮಾದರಿಯಲ್ಲಿ ಮಾಡುವ ಸಾಧ್ಯತೆ ಇದೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೇನಾದರೂ ಬದಲಾವಣೆ ಮಾಡಿದ್ರೆ ಚೇಂಜಸ್ ಮಾಡಿದ್ರೆ ನಾವು ನಿಮಗೆ ನೋಡಿ ಫೈನ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳು